ಎಲ್ಲರಿಗೆ ಅವಕಾಶ ಸಿಗ್ತದೆ, ಫಾಸ್ಟ್ ಫಾಸ್ಟ್ ಮುಗಿಸ್ತೇನೆ, ಡೋಂಟ್ ವರಿ. ಮಾನ್ಯ ಅಧ್ಯಕ್ಷರೇ, ಮತ್ತೆ ಒಂದು ಇಲ್ಲಿ ನಾನು ನೋಡ್ತಾ ಇದ್ದೇನೆ, ಫಸ್ಟ್ ಟೈಮ್ ಅಲ್ಲಿ ಚೆನ್ನಾಗಿ ಮಾತಾಡ್ತೀರಿ. ಒಂದೇ ಸಮಸ್ಯೆಯನ್ನು ಮಾತಾಡಿದ ನಂತರ ಕೈ ಮುಗಿದು ಹೊರಗೆ ಹೋಗುದು, ಅದೊಂದು ಆಗಬಾರ್ದು. ಬೇರೆಯವ್ರು ಮಾತಾಡ ಕೂಡ ಕೇಳಬೇಕು ಇಲ್ಲಿ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಯು ಮಂಡಿಸಿರುವ ಬಜೆಟ್ ಉತ್ತಮವಾಗಿದೆ, ಅದನ್ನು ನಾನು ಸ್ವಾಗತ ಮಾಡ್ತಿದ್ದೇನೆ. ಎಲ್ಲ ವರ್ಗದ ಜನರಿಗೆ ಉಪಯೋಗವಾಗುವ ಯೋಜನೆಗಳನ್ನು ನೀಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸಲು ಈ ಬಜೆಟ್ ಸಂಪೂರ್ಣ ಪೂರಕವಾಗಿದೆ. ನನ್ನ ಮತಕ್ಷೇತ್ರವಾದ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿ ತಾಲೂಕಾಗಿ ಇದೆ ನಮ್ಮದು. ನಮ್ಮ ಭಾಗದಲ್ಲಿ ಎರಡೇ, ನಮ್ಮ ತಂದೆ ಹೇಳೋ ಮಾತನ್ನು ನೆನಪಿಸ್ಕೊತ ಇದ್ದೀನಿ, ನಮ್ಮಲ್ಲಿ ಎರಡೇ ಋತುಗಳು ಬರುತ್ತೆ, ಒಂದು ಬೇಸಿಗೆ ಮತ್ತೊಂದು ಕಡು ಬೇಸಿಗೆ ಅಂತ ನಮ್ಮ ತಂದೆ ಯಾವಾಗ ಹೇಳ್ತಾ ಇದ್ರು. ಆ ವರದಿ ಪ್ರಕಾರ ನಮ್ಮಲ್ಲಿ ಚಳಿಗಾಲ ಮಾತ್ರ ಬರುತ್ತೆ, ಇಲ್ಲಿದ್ರೆ ಬರೋಲ್ಲ. ಮಳೆಗಾಲ ಅಂತೂ ಮೊದಲೇ ನಮ್ಮಲ್ಲಿ ಇಲ್ಲ. ಈ ನಮ್ಮಲ್ಲಿ ಮಳೆಗಾಲ ಕಡಿಮೆ ಇರೋದ್ರಿಂದ ನಮ್ಮ ರೈತರಿಗೆ ಅನುಕೂಲವಾಗುವಂತೆ ಈಗಾಗಲೇ ತಾವುಗಳು ಮಾನ್ಯ ಮುಖ್ಯಮಂತ್ರಿ ಹಿಂದೆ ಮಾಡಿರೋದು, ನಮ್ಮಲ್ಲಿ 60 ಕೆರೆಗಳ ನೀರು ತುಂಬಿಸುವ ಯೋಜನೆ ನಮ್ಮ ತಮ್ಮನಾದ MP ರವೀಂದ್ರ ಅವರು ಮಾಡಿಸಿರೋ ಅಂಥದ್ದಕ್ಕೆ ಅನುಮೋದನೆ ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು. ಅದು ಕೊನೆಯ ಹಂತದಲ್ಲಿ ಇದೆ ಈ ಕಾಮಗಾರಿಕೆ. ಆ ಕಾರಣಕ್ಕೆ ಅದಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮತಕ್ಷೇತ್ರದಲ್ಲಿ ಸುಮಾರು 25 ಮತ್ತು 30 ಕೆರೆಗಳು ಮಾಡೋದಕ್ಕೆ ಅವಕಾಶ ಇದೆ. ಇದು ಪೂರಕ ಬಜೆಟಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವಾಗೇ ನಾನು ಮುಖ್ಯಮಂತ್ರಿಗಳು ನಿಮ್ಮ ಮುಖಾಂತರವಾಗಿ ತಿಳ್ಕೊತಾ ಇದ್ದೀನಿ, ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮಲ್ಲಿ ದುಡಿಯುವ ಕೈಗಳಿದೆ, ಯಾವುದೇ ಆದ್ರೂ ಕೈಗಾರಿಕೆದು ಸಣ್ಣದಾಗಲಿ ಮತ್ತು ದೊಡ್ಡದಾದ ಕೈಗಾರಿಕೆದು ಯಾವುದೂ ಇಲ್ಲ. ನಮ್ಮಲ್ಲಿ ದುಡಿಯೋ ಕೈಗಳಿಗೆ ಕೆಲಸ ಕೊಡಿ. ನಮಗೆ ದೊಡ್ಡದಾದ ಕೈಗಾರಿಕೆ ಆಗಲಿ ಅಥವಾ ಸಣ್ಣದಾದ ಕೈಗಾರಿಕೆ ಆಗಲಿ ಕೊಡಲಿ ಅಂತ ನಿಮ್ಮ ಮುಖಾಂತರವಾಗಿ ನಾನು ಕೇಳ್ಕೊತೀನಿ. ಮತ್ತು ಎಜುಕೇಷನ್ ಬಗ್ಗೆ, ಶಿಕ್ಷಣದ ಬಗ್ಗೆ ನಮ್ಮಲ್ಲಿ ತುಂಬ ಶೀತಲವಾದ ಕೊಠಡಿಗಳು ಸ್ಕೂಲಲ್ಲಿ ಇದೆ, ಬಟ್ ನಿಜವಾದ ಕೊಠಡಿಗಳು ಇಲ್ಲ. ಯಾಕಂದರೆ ಕುತ್ಕೊಳ್ಳೋದ್ಲಿ ಮಕ್ಕಳು, ಚಿಕ್ಕ ಮಕ್ಕಳು ಓದ್ತಾ ಇರೋವಂಥ ಕೊಠಡಿಗಳು ಯಾವ ಸಮಯದಲ್ಲಿ ಬೀಳ್ತಿದೆ ಅಂತ ಗೊತ್ತಿಲ್ಲ. ಆ ಕಾರಣಕ್ಕೆ ಅದು ಒಂದು ಅನುಕೂಲ ಮಾಡಿ ಕೊಡಿ ಅಂತ ನಾನು ಕೇಳ್ಕೊತ ಮುಂದಿನ ದಿನಮಾನಗಳಲ್ಲಿ ನನಗೆ ನಮ್ಮ ಮತಕ್ಷೇತ್ರ ಹಿಂದುಳಿದೇ ಇರೋದ್ರಿಂದ ಮುಂದೆ ನಮಗೆ ಹೆಚ್ಚಿಗೆ ವಿಶೇಷವಾಗಿ ಅನುದಾನಗಳನ್ನು ಕೊಡಬೇಕು ಅಂತ ನಿಮ್ಮ ಮುಖಾಂತರವಾಗಿ ಕೇಳ್ಕೊತೀನಿ. ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಧನ್ಯವಾದಗಳು. ನಮಸ್ಕಾರ.